ಮೂಢನಂಬಿಕೆ ಮಾಟ ಮಂತ್ರ ಇತ್ಯಾದಿಗಳನ್ನು ನಂಬಿ ಎಷ್ಟೋ ಮಂದಿ ಸಿಕ್ಕ ಸಿಕ್ಕವರ ಮಕ್ಕಳನ್ನ ಕೊಲೆ ಮಾಡಿ ನರಬಲಿ ನೀಡುವ ಘಟನೆಗಳು ಒಂದೆಡೆ ನಡೀತಾ ಇದ್ರೆ ತಾವೇ ಹೆತ್ತ ಮಕ್ಕಳನ್ನ ಕೊಲೆ ಮಾಡುವ ಘಟನೆಗಳು ವರದಿಯಾಗ್ತಾ ಇವೆ. ಅಂಥದ್ದೇ ಒಂದು ಭಯಾನಕ ಘಟನೆ ಆಂಧ್ರಪ್ರದೇಶದ ಮದನಪಲ್ಲಿಯಲ್ಲಿ ನಡೆದಿದೆ. ಮಂತ್ರವಾದಿಯ ಮಾತನ್ನ ಕೇಳಿದ ತಾಯಿಯೊಬ್ಬಳು ವಯಸ್ಸಿಗೆ ಬಂದ ತನ್ನ ಹೆಣ್ಣು ಮಕ್ಕಳನ್ನ ಕೊಲೆ ಮಾಡಿರುವ ಘಟನೆ ಇದಾಗಿದೆ. ಅನಕ್ಷರಸ್ಥರು ಹಳ್ಳಿಗಾಡಿನಲ್ಲಿ ವಾಸ ಮಾಡುವವರು ಇಂಥದ್ದೊಂದು ಮೌಢ್ಯಕ್ಕೆ ಗುರಿಯಾಗ್ತಾರೆ ಎಂಬ ನಂಬಿಕೆ ಇದೆ. ಆದರೆ ಅಚ್ಚರಿಯ ವಿಷಯವೆಂದರೆ ಕಾಲೇಜೊಂದರ ಪ್ರಾಂಶುಪಾಲರಾಗಿದ್ದವರ ಪತ್ನಿಯೊಬ್ಬರು ಇಂಥದ್ದೊಂದು ಕೃತ್ಯವನ್ನು ಎಸಗಿದ್ದಾರೆ. ಸರ್ಕಾರಿ ಮಹಿಳಾ ಕಾಲೇಜಿನ ಪ್ರಾಂಶುಪಾಲ ಪುರುಷೋತ್ತಮ ನಾಯ್ಡು ಅವರ ಪತ್ನಿಯ ಕೆಲಸ ಇದು. ಏಕೆಯ ಮೌಢ್ಯಕ್ಕೆ ಬಲಿಯಾದವರು 22 ಮತ್ತು 27 ವರ್ಷ ವಯಸ್ಸಿನ ಅಲೈಕ್ಯ ಮತ್ತು ಸಾಯಿ ದಿವ್ಯಾ ಸಹೋದರಿಯರು. ಈ ಹೆಣ್ಣು ಮಕ್ಕಳ ಮೃತದೇಹ ಬೆತ್ತಲೆಯಾಗಿ ಸಿಕ್ಕಿದೆ. ಇದರರ್ಥ ಮಕ್ಕಳನ್ನ ಬೆತ್ತಲೆಗೊಳಿಸಿ ಪೂಜೆ ಮಾಡಿದ ಈ ಮಹಾತಾಯಿ ನಂತರ ಡಂಬಲ್ಸ್ನಿಂದ ಹೊಡೆದು ಹತ್ಯೆ ಮಾಡಿದ್ದಾಳೆ. ಮದನಪಲ್ಲಿ ಶಿವಾಲಯಂ ದೇವಾಲಯದ ರಸ್ತೆ ಬಳಿ ಘಟನೆ ನಡೆದಿದೆ. ಭಾನುವಾರ ರಾತ್ರಿ ಪೂಜೆ ಮಕ್ಕಳನ್ನ ಬೆತ್ತಲೆಗೊಳಿಸಿ ಪೂಜೆ ಮಾಡಿದ ದಂಪತಿ ಕೊಲೆ ಮಾಡಿದ್ದಾರೆ. ಪೊಲೀಸರು ಬಂದು ವಿಚಾರಣೆ ಮಾಡಿದಾಗ ನನ್ನ ಮಕ್ಕಳು ಮೃತಪಟ್ಟಿಲ್ಲ, ಅವರನ್ನ ಮುಟ್ಟಬೇಡಿ, ನಾಳೆ ಅವರಿಗೆ ಜೀವ ಬರುತ್ತೆ ಎಂದು ಹೇಳಿದ್ದಾಳೆ. ನಂತರ ಕಪಟ ಸ್ವಾಮಿಯೊಬ್ಬನ ಮಾತು ನಂಬಿ ಇಂತಹ ಕೃತ್ಯವೆಸಗಿರುವುದಾಗಿ ಪೊಲೀಸರಿಗೆ ತಿಳಿದು ಬಂದಿದ್ದು ತನಿಖೆಯನ್ನ ಮುಂದುವರಿಸಲಾಗಿದೆ.